ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಡಾಕ್ಟರ್ ಎನ್.ಎಸ್. ಲೀಲಾ. ಜೀವಿಗಳಲ್ಲಿ ದೈನಂದಿಕ ಮತ್ತು ಋತುಮಾನಕ್ಕನುಗುಣವಾಗಿ ಸುವ್ಯವಸ್ಥಿತ ಕಾರ್ಯಚಟುವಟಿಕೆಗಳನ್ನು ನಡೆಸಲು ವಿಶೇಷ ಅಂಗಗಳು ಹಾಗೂ ಅಂಗವ್ಯೂಹಗಳು ಲಯಬದ್ಧವಾಗಿ ಸ್ಪಂದಿಸುತ್ತವೆ. ಹೃದಯ ತನ್ನ ಬಡಿತದಿಂದ ರಕ್ತ ಪರಿಚಲನೆ ನಡೆಸಿದರೆ ಶ್ವಾಸಕೋಶಗಳು ಉಸಿರಾಟವನ್ನು ನಿಯಂತ್ರಿಸುತ್ತವೆ. ಹೀಗೆ ಒಂದೊಂದು ಕಾರ್ಯಕ್ಕೂ ನಿಗದಿತ ಅಂಗಾಂಶಗಳು ರೂಪಿತವಾಗಿವೆ. ಆಡುಭಾಷೆಯಲ್ಲಿ ವ್ಯವಹರಿಸುವಾಗ ಆತ್ಮತೃಪ್ತಿ, ಆತ್ಮಶಾಂತಿ, ಒಳಮನಸ್ಸು, ಮನಸ್ಸಿದ್ದರೆ ಮಾರ್ಗ ಎಂಬ ಪದಗುಚ್ಛಗಳನ್ನು ಬಳಸುವುದು ವಾಡಿಕೆ. ಅಂದರೆ ಆತ್ಮ, ಮನಸ್ಸು ಎಂಬ ಅಂಗಗಳಿವೆಯೇ? 17ನೇ ಶತಮಾನದಲ್ಲಿ ರೆನೆ ಡೆಸ್ಕಾರ್ಟೆಸ್ ದೇಹದೊಳಗೊಂದು ಪೈನ್ ಮರಗಳಲ್ಲಿ ಬೆಳೆಯುವ ಪೈನ್ ಕೋನ್ ರಚನೆಯಂತಹ ಗ್ರಂಥಿಯನ್ನು ಗುರುತಿಸಿದ. ಇದು ಮಿದುಳಿನ ತಳಭಾಗದಲ್ಲಿ ಹುದುಗಿಕೊಂಡಿರುವ 0.5 ಸೆಂಟಿಮೀಟರ್ಗೂ ಚಿಕ್ಕದಾದ ಸುಮಾರು 100 ಮಿಲಿಗ್ರಾಂ ತೂಕದ ಪುಟ್ಟ ಗ್ರಂಥಿ. ಪೈನ್ ಕೋನ್ ಅಥವಾ ಶಂಕು ಕೋನ್ ಹೋಲಿಕೆಗಾಗಿ ಇದನ್ನು ಪೈನಿಯಲ್ ಗ್ರಂಥಿ ಅಥವಾ ಶಂಕು ಗ್ರಂಥಿ ಎಂದೇ ಹೆಸರಿಸಲಾಗಿದೆ. ಋತುಮಾನಕ್ಕನುಗುಣವಾಗಿ ಹಗಲು ರಾತ್ರಿಗಳ ಅವಧಿಗಳು ಬದಲಾಗುತ್ತವೆ. ಬೇಸಿಗೆಯಲ್ಲಿ ಹಗಲಿನ ಅವಧಿ ಅಧಿಕವಾಗಿದ್ದರೆ ರಾತ್ರಿ ಕಡಿಮೆಯಾಗಿರುತ್ತದೆ. ಚಳಿಗಾಲದಲ್ಲಿ ಇದು ತದ್ವಿರುದ್ಧವಾಗಿರುತ್ತದೆ. ಹೀಗೆ ಬದಲಾಗುವ ಪರಿಸರದಿಂದ ಭೌತಿಕ ಸಂಕೇತಗಳನ್ನು ದೇಹವು ಅರಿಯುತ್ತದೆ. ಕಣ್ಣಿನ ಪಟಲದ ಮೇಲೆ ಬಿದ್ದ ಬೆಳಕಿನ ಕಿರಣಗಳು ಈ ಸಂದೇಶವನ್ನು ನರಗಳ ಮೂಲಕ ಹೈಪೋಥಲಮಸ್ ಎಂಬ ಮಿದುಳಿನ ಕೇಂದ್ರಕ್ಕೆ ರವಾನಿಸುತ್ತದೆ. ಇಲ್ಲಿಂದ ಅದು ಪೈನಿಯಲ್ ಗ್ರಂಥಿ ತಲುಪುತ್ತದೆ. ಬೆಳಕಿನಿಂದ ಪ್ರಚೋದನೆಗೊಂಡ ಪೈನಿಯಲ್ ಮೆಲಟೋನಿನ್ ಎಂಬ ಚೋದಕದ ಸ್ರವಿಕೆಯನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಪೈನಿಯಲ್ಲನ್ನು ಶರೀರದಲ್ಲಿನ ಜೈವಿಕ ಗಡಿಯಾರ ಎಂದು ಪರಿಗಣಿಸಲಾಗಿದೆ. ಯಾವುದೇ ಸ್ಥಳೀಯ ಪರಿಸರದ ಹಗಲು ರಾತ್ರಿಗಳ ಆವೃತ್ತಿಗೆ ಜೈವಿಕ ಗಡಿಯಾರದ ಸ್ರವಿಕೆ ಹೊಂದಿಕೊಂಡಿರುತ್ತದೆ. ಪಶ್ಚಿಮ ಮತ್ತು ಪೂರ್ವಾರ್ಧ ದೇಶಗಳಲ್ಲಿ ರಾತ್ರಿ ಹಗಲುಗಳ ವ್ಯತ್ಯಯವಿರುವುದರಿಂದ ದೂರದ ವಿಮಾನ ಪ್ರಯಾಣ ಮಾಡಿದಾಗ ಆ ಸಮಯಕ್ಕೆ ತಕ್ಕಂತೆ ಜೈವಿಕ ಗಡಿಯಾರ ಪುನರ್ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುವುದು. ಈ ತಾತ್ಕಾಲಿಕ ಮರುಹೊಂದಾಣಿಕೆಯ ಏರುಪೇರುಗಳೇ ಜೆಟ್ಲ್ಯಾಗ್. ಪೈನಿಯಲ್ ಗ್ರಂಥಿಯ ಲಯ ತಪ್ಪಿದ ಸ್ರವಿಕೆ ಕೆಲವು ಮಾನಸಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಮುಪ್ಪು ಬಂದಂತೆ ಜೈವಿಕ ಗಡಿಯಾರ ಸಮತೋಲನ ಕಳೆದುಕೊಂಡರೆ ಲಯಬದ್ಧ ಚಟುವಟಿಕೆಗಳು ಅಸಂಬದ್ಧತೆ ತೋರಬಲ್ಲವು. ವಲಸೆ ಹೋಗುವ ಹಕ್ಕಿಗಳಲ್ಲಿ ಜೈವಿಕ ಗಡಿಯಾರದ ಪಾತ್ರ ಮಹತ್ವದ್ದಾಗಿದೆ. ನಿದ್ರೆಯ ನಿಯಂತ್ರಣಕ್ಕೆ ಮೆಲಟೋನಿನ್ ಸ್ರವಿಕೆ ಕಾರಣವಾದರೆ ಮನಸ್ಸಿನ ತುಮುಲ, ಸಂತೋಷ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಡೆಯುವ ಜೀರ್ಣಕ್ರಿಯೆಗಳನ್ನು ನಿಯಂತ್ರಿಸಲು ಸೆರಟೋನಿನ್ ಸ್ರವಿಕೆ ಕಾರಣವಾಗಿದೆ. ಹಾಗಾಗಿ ಸೆರಟೋನಿನ್ನನ್ನು ಹರ್ಷಚೋದಕ ಹ್ಯಾಪಿ ಹಾರ್ಮೋನ್ ಎಂದು ಬಿಂಬಿಸುವುದು ವಾಡಿಕೆ. ಒಟ್ಟಾರೆ ಈ ಪುಟ್ಟ ಗ್ರಂಥಿ ಒಂದು ಮಾಂತ್ರಿಕ ಗ್ರಂಥಿಯಂತೆ ಜೈವಿಕ ಕ್ರಿಯೆಗಳನ್ನು ನಡೆಸುತ್ತದೆ. ಪೈನಿಯಲ್ ಗ್ರಂಥಿ ಮತ್ತು ಹೈಪೋಥಾಲಮಸ್ ನಡುವಿನ ಸಂಕೀರ್ಣ ವ್ಯವಸ್ಥೆ ಶರೀರದಲ್ಲಿ ನೀರು ಲವಣದ ಸಮತೋಲನ, ರಕ್ತ ಪರಿಚಲನೆ, ಪಚನಕ್ರಿಯೆ, ಲೈಂಗಿಕ ಬೆಳವಣಿಗೆಗಳನ್ನು ನಿಯಂತ್ರಿಸುವಲ್ಲಿ ಸಹಾಯಕ. ಇದಕ್ಕೂ ಮಿಗಿಲಾಗಿ ಮಾನಸಿಕ ಸ್ಥಿತಿಯನ್ನು ಹತೋಟಿಯಲ್ಲಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಎನ್.ಎಸ್. ಲೀಲಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ನಿರ್ಮಾಣ ಸುಮಂಗಲ ಎಸ್. ಮುಮ್ಮಿಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.